करुणाड चक्रवर्ती हैट्रिक हीरो शिवराज कुमार निजक्कू ग्रेट गुरु विशेष कार्यक्रम के स्वागत इत्तीचिगे गोस्ट सिनेमाद सक्सस् मीट माडुवंत संदर्भदल्ली इडी माध्यम लोकदल्ली ओंदु दोड्ड मट्टद खुशियागित्तु याकंद्रे शिवण्ण अभिनयद गोस्ट सिनेमा वंदे वारदल्ली दोड्ड मट्टद कलेक्षन् माडोदर जोतेगे शिवण्ण माडिदंतह वैविध्यमयवादंतह पात्रक्के इडी कर्नाटक अल्ल इडी प्रपंचक्के दोड्ड मट्टद संभ्रम ಎಲ್ಲರೂ ಶಿಳ್ಳೆ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಶಿವಣ್ಣನಿಗೆ ಒಂದು ಥ್ಯಾಂಕ್ಸ್ ನೀಡಿದ್ರು. ಬಿಕಾಸ್ ಶಿವಣ್ಣ ಮಾಡಿದಂತಹ ಪಾತ್ರನೇ ಆ ರೀತಿಯಾಗಿತ್ತು. ಈ ಗೋಸ್ಟ್ ಸಿನಿಮಾದಲ್ಲಿ ಮಾಡಿದಂತಹ ಬಹುತೇಕ ಕಲಾವಿದರು ವಿಶೇಷವಾಗಿ ತಮ್ಮ ತಮ್ಮ ಪಾತ್ರಗಳ ಮೂಲಕ ಗುರುತಿಸಿಕೊಳ್ಳೋದ್ರ ಜೊತೆಗೆ ತಮ್ಮ ಪಾತ್ರಗಳನ್ನು ಅವರು ಯಾವ ರೀತಿಯಾಗಿ ಪಡ್ಕೊಂಡ್ರು ಅನ್ನೋದನ್ನು ಕೂಡ ಹೇಳಿಕೊಟ್ರು. ಈ ಪಾಯಿಂಟ್ ಆಫ್ ವ್ಯೂ ಶಿವಣ್ಣ ನಿಜಕ್ಕೂ ಗ್ರೇಟ್ ಗುರು ಅಂತ ನಾನು ಆ ಪದವನ್ನು ಯಾಕೆ ಹೇಳಿದೆ ಅಂತಂದರೆ, ಅಭಿಜಿತ್ ಸರ್ ಆ ಗೋಸ್ಟ್ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಬ್ರಿಲಿಯಂಟ್ ಆದಂತಹ ನೋಟನ್ನು ಹೇಳ್ತಾರೆ. ಆ ನೋಟನ್ನು ಒಂದು ನೋಡ್ಕೊಂಬನಿ. ಶಿವಣ್ಣ ಇಂದರೆ ನಾನು ಈ ಗೋಸ್ಟಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಒಂದು ರಿಯಾಲಿಟಿ ಶೋನಲ್ಲಿ ನನ್ನ ಹೆಂಡತಿ ಮಾತುಗಳನ್ನ ಕೇಳಿ ಶಿವಣ್ಣ ತುಂಬ ಫೀಲ್ ಮಾಡಿಕೊಂಡು ಇಂತಹ ಆರ್ಟಿಸ್ಟ್ಗಳು ಯಾಕೆ ಸೈಲೆಂಟ್ ಆಗ್ತಾರೆ ಆಗ್ಬಾರಿತ್ತು. ನಾನು ಐ ಪ್ರಾಮಿಸ್ ಮಾಡ್ತೀನಿ ಸೀದಂಟ್ ಅಭಿಜಿತ್ ಜೊತೆ ಇರ್ತಾರೆ ಅಂತ ಹೇಳಿದರು. ಅದಾದಮೇಲೆ ಒಂದು ಓಕೆ ಅವ್ರು ಹೇಳಿದ್ದು ಭಾಳ ಖುಷಿಯಾಯಿತು. ಆಮೇಲೆ ಒಂದು 15 ದಿನ ಆದಮೇಲೆ ನನಗೆ ಫೋನ್ ಕಾಲ್ ಬಂತು ನನಗೆ ಡೈರೆಕ್ಷನ್ ಟೀಮಿಂದ, ಸರ್ ಶಿವಣ್ಣ ಹೇಳಿದರೆ ಘೋಸ್ಟ್ ಅನ್ನೋ ಸಿನಿಮಾದಲ್ಲಿ ನೀವು ಪಾತ್ರ ಮಾಡ್ತಾ ಇದ್ದೀರ. ಸೊ ನನಗೆ ಭಾಳ ಖುಷಿ ಆಯ್ತು. ನನಗೆ ನಾನು ನಿಜವಾಗಿ ಯಾವ ಪಾತ್ರ ಹೇಗಿದೆ ಎಷ್ಟು ಯಾವ ಥರ ಇದೆ ಏನೂ ಕೇಳಿಲ್ಲ. ಶ್ರೀನಿವಾಸ್ ಅವರು ಹೇಳಿದರು, ಸರ್ ಇದರಲ್ಲಿ ಫಸ್ಟ್ ನೀವು ಮೀಸೆ ತೆಗಿಬೇಕು, ನನಗೊಂದು ಕಾನ್ಶಿಯಸ್ ಮೀಸೆ ತೆಗೆದ್ರೆ ಚೆನ್ನಾಗಿ ಕಾಣ್ತೀನೋ ಕಾಣಲ್ವೋ ಅಂತ. ಆದರೂ ಕೂಡ ಹೇಳಿದ್ರು ಗೆಟಪ್ ಇದೆ ತುಂಬ ಚೆನ್ನಾಗಿದೆ, ಪಾತ್ರ ಭಾಳ ವೆಯ್ಟ್ ಆಗಿದೆ ಸರ್ ನೀವು ಮಾಡಬೇಕು. ನಾನು ಸಿನಿಮಾದಲ್ಲಿ ನಾನು ಮೀಸೆ ತೆಗೆದ ಪಾತ್ರ ಮಾಡಿದೆ. ಸಿನಿಮಾ ನೋಡಿದಾಗೆಲ್ಲ ಯಾರು ಇದು ಅಭಿಜಿತ್ ಲೇಟಾಗಿ ಗೊತ್ತಾಗ್ತಾ ಇದೆ ಅವ್ರಿಗೆ ಅಭಿಜಿತ್ ಅಂತ. ಸೊ ದಟ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಆ ಪಾತ್ರನ ಜನ ರಿಸೀವ್ ಮಾಡಿದ್ದಾರೆ, ಚೆನ್ನಾಗಿ ಗುರುತಿಸ್ತಾ ಇದ್ದಾರೆ. ಹಾಗಾಗಿ ಈ ಸಿನಿಮಾಕ್ಕೆ ಏನೇ ಹೆಸರು ಬಂದರೂ ಇದಕ್ಕೆ ಕ್ರೆಸ್ಟ್ ಗೋಸ್ಟು ಶಿವಣ್ಣ. ದೊಡ್ಡ ಮನೆಯವರು, ದೊಡ್ಡ ಮನೆಯ ವಂಶ, ದೊಡ್ಡ ಮನೆಯ ಎಲ್ಲ ಸದಸ್ಯರು ಯಾಕೆ ಗ್ರೇಟ್ ಆಗ್ತಾರೆ ಅಂತಂದರೆ, ಇತ್ತೀಚೆಗೆ ಅಂದರೆ ಅಭಿಜಿತ್ ಅವರ ಜೊತೆಗೆ ಶಿವಣ್ಣ ಅವರು ಒಂದು ಟೆಲಿವಿಷನ್ ಶೋದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ನಾನು ನೀವು ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಅಂತ ಶಿವಣ್ಣ ಹೇಳಿದಂತಹ ಮಾತು ತುಂಬ ಸರಳವಾದಂತಹ ಮಾತು, ಅದನ್ನು ಸೈದ್ಧಾಂತಿಕವಾಗಿ ಸತ್ಯ ಮಾಡಿದಂತಹ ಶಿವಣ್ಣನಿಗೆ ಅಭಿಜಿತ್ ಅವರು ಥ್ಯಾಂಕ್ಸ್ ಹೇಳಿದ್ದನ್ನು ನೀವು ನೋಡಿದ್ರಿ. ಇಲ್ಲಿ ನಾ ಶಿವಣ್ಣನ ಬಗ್ಗೆ ಶಿವಣ್ಣ ನಿಜಕ್ಕೂ ಗ್ರೇಟ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಶಿವಣ್ಣನ ಥರಾನೇ ಕನ್ನಡ ಚಿತ್ರರಂಗದಲ್ಲಿರುವಂತಹ ಎಲ್ಲ ಸ್ಟಾರ್ಗಳು ತಮ್ಮ ಸರಿಸಮಾನವಾಗಿರುವಂತಹ ಹಾಗೂ ತಮ್ಮ ಜೊತೆಗೆ ಪಾತ್ರವನ್ನು ಮಾಡಿ ತೆರೆ ಮರೆಗೆ ಸರದಂತಹ ಬಹಳಷ್ಟು ಕಲಾವಿದರಿಗೆ ಫೋನ್ ಮಾಡಿ ಅವರ ಹೆಸರನ್ನು ನಮೂದಿಸಿದಂತಹ, ಅವರಿಗೆ ಪಾತ್ರಗಳನ್ನು ಕೊಡಿಸಿದಂತಹ ಉದಾಹರಣೆಗಳನ್ನು ನಾವು ತುಂಬ ನೋಡ್ತೀವಿ. ಅದು ಬಹುತೇಕ ವಿಚಾರದಲ್ಲಿ ಸುದೀಪ್ ಸರ್ ವಿಷಯಕ್ಕೆ ಸರಿಯಾಗಿದೆ, ದರ್ಶನ್ ಸರ್ ವಿಷಯಕ್ಕೆ ಸರಿಯಾಗಿದೆ, ಹಾಗೂ ಕನ್ನಡದ ಎಲ್ಲ ಸ್ಟಾರ್ ನಟರು ಸಹ ತಮ್ಮ ತಮ್ಮ ಜೊತೆಗೆ ಕೆಲಸ ಮಾಡಿದಂತಹ ಎಲ್ಲರಿಗೂ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಂತಹ ಉದಾಹರಣೆ ನಮ್ಮ ಕಣ್ಮುಂದೆ ತುಂಬ ಇತ್ತು. ಆದರೆ ಯಾವಾಗ ಘೋಸ್ಟ್ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಅಭಿಜಿತ್ ಅವರೇ ಸ್ವತಃ ನನ್ನ ಈ ಪಾತ್ರಕ್ಕೆ, ನನಗೆ ಸಿಕ್ಕಂತಹ ಈ ಅವಕಾಶಕ್ಕೆ ನಾನು ದೊಡ್ಡ ಮನೆಗೆ ಶಿವಣ್ಣನಿಗೆ ಚಿರುಣಿ, ಶಿವಣ್ಣ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ಈ ಪಾಯಿಂಟ್ ಆಫ್ ವ್ಯೂ ಶಿವಣ್ಣ ನಿಜಕ್ಕೂ ಗ್ರೇಟ್ ಆಗ್ತಾರೆ. ಶಿವಣ್ಣ, ನಿಮ್ಮ ಈ ಪ್ರೀತಿ, ನಿಮ್ಮ ಈ ಸಹಕಾರ ಹಾಗೂ ನಿಮ್ಮ ಈ ಮಮತೆ, ನಿಮ್ಮ ಜೊತೆ ಕೆಲಸ ಮಾಡಿದಂತಹ ಎಲ್ಲ ಕಲಾವಿದರ ಮೇಲೆ, ತಂತ್ರಜ್ಞರ ಮೇಲೆ ಯಾವ ರೀತಿಯಾಗಿ ನೀವು ಇಟ್ಕೊಂಡಿದ್ದೀರೋ ಇದು ನಿರಂತರವಾಗಿರಲಿ. ಬಿಕಾಸ್ ದೊಡ್ಡ ಮನೆ ಅಂದ ತಕ್ಷಣ ನಮ್ಮೆಲ್ರಿಗೂ ಭಾಳಷ್ಟು ಗೌರವ ಬರುತ್ತೆ. ಆ ಒಂದು ಪಾಯಿಂಟ್ ಆಫ್ ವ್ಯೂ, ನೀವು ನಡೆದುಕೊಳ್ಳುವಂತಹ ರೀತಿ ಹಾಗೂ ನೀವು ತೋರಿಸುವಂತಹ ಪ್ರೀತಿ ಎಲ್ಲರಿಗೂ ಒಂದು ಆದರ್ಶ. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದಂಥ ಕಾರ್ಯಕ್ರಮ. ನಿರಂತರವಾದ ಸಿನಿಮಾ ಸುದ್ದಿಗಳಿಗಾಗಿ ನೋಡ್ತೀರಿ ಕನ್ನಡ ಪಿಕ್ಚರ್. ಥ್ಯಾಂಕ್ ಯು ಸೋ ಮಚ್.